गर्दी का मत वीक्षक नमस्कार गड्री गर्दी का मत पेज का फॉलोअर आग्री यूट्यूब सब्सक्राइब आग्री कमेंट शेयर लाइक इंपोर्टेंट ಇಲ್ಲಿ ಬಂದಿರ ಅಂದ್ರೆ ನಿಮ್ಮನ್ನ ಕರ್ಕೊಂಡ ಬಂದವರು ಪರಮಾತ್ಮ ನನಗೆ 35 ವರ್ಷ ಮೊದಲು ಕರ್ಕೊಂಡ ಬಂದ ಪರಮಾತ್ಮ ಈಗ ನಿಮ್ಮನ್ನ ಕರ್ಕೊಂಡ ಬಂದ ಖುಷಿ ಆಯ್ತಾ ವಾಪಸ್ ಹೋಗೋದ್ರೊಳಗ ಐದು ಮಾತು ನೆನಪಿಟ್ಕೊಂಡ್ರೆ ಊಟದ ಬಗ್ಗೆ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿರಿ ನೀರು ಹೆಂಗ್ ಕುಡಿಬೇಕಂದ್ರೆ ಕುತ್ತು ನೀರು ಚಾ ಕುಡಿದಂಗ ಕುಡಿಬೇಕು ರಾತ್ರಿ ಊಟ ಮನ್ಕೊಳ್ಳಕಿತ್ತ 2 ತಾಸು ಮೊದಲು ಆರಕ್ಕೆ ಮಾಡಿದ್ರೆ ನಂಬರ್ 1 7 2 8 ಲಾಸ್ಟ್ ಎಮರ್ಜೆನ್ಸಿ ಓಕೆ ರಾತ್ರಿ ಊಟ ಕಡಿಮೆ ಮಾಡ್ರಿ ಊಟದಾಗ ನಾಲ್ಕು ನಿಯಮಗಳು ಬಾಯಿ ಒಳಗೆ ನೀರಾಗಿ ಒಳಗೆ ಹೋಗಬೇಕು ಒಂದು ಖುಷಿಯಿಂದ ಉಣ್ಣಬೇಕು ಎರಡು ಪರಮಾತ್ಮ ಅರ್ಪಣೆ ಮಾಡಿ ಊಟ ಮಾಡಬೇಕು ಮೂರು ಏಕದಂ ಭಗವಂತಗೆ ಪವಿತ್ರ ಹೆಂಗ ನಾವು ಬಾನ ಹಿಡಿತೀವಲ್ಲ ಅಷ್ಟು ಶುದ್ಧ ಊಟ ಮಾಡಬೇಕು ಅನ್ನದಂತೆ ಮನಸ್ಸು ಮನಸ್ಸಿನಂತೆ ಜೀವನ ಸಕ್ಕರೆ ಬಂದ ಮಾಡ್ರಿ ಮನೆಯಾಗ ಸಕ್ಕರೆ ತರಬೇಡ್ರಿ ಸಕ್ಕರೆ ಜಾಗದ ಕರಿಬೆಲ್ಲ ತುಂಬರಿ ಕರಿಬೆಲ್ಲ ಯಾಕಂದ್ರೆ ಕೆಮಿಕಲ್ ಇರೋದಿಲ್ಲ ಬಿಳಿ ಬೆಲ್ಲ ಭಯಂಕರ ಕೆಮಿಕಲ್ ಹಾಕಿರ್ತಾರ ವಿಷ ಇರ್ತದರಾಗ ರೊಕ್ಕ ಕಳಿಸಲು ಅವರು ಚಂದ ಕಾಣಲಿ ಅಂತ ಕೊಡ್ತಾರ ನಿಮಗೆ ನಮಗೆ ಸೆಲೆಕ್ಟ್ ಉಪ್ಪು ಬಂದ್ ಮಾಡ್ರಿ ಉಪ್ಪನ ಬದಲಿ ಸೇಂದ್ರ ಲವಣ ಅಂತ ಬರ್ತದ ಅದನ್ನ ಅದು 60 ರೂಪಾಯಿ ಕಿಲೋ ಇದ್ರೆ ಇದು 50 ರೂಪಾಯಿ ಕಿಲೋ ಇರಬಹುದು ಬಹಳ ಅದರ 10 ರೂಪಾಯಿ ಡಿಫರೆನ್ಸ್ ಇರುತ್ತೆ ಓಕೆ ಮೈದಾ ಜಾಗದಾಗ ಗೋಧಿ ಹಿಟ್ಟು ಯೂಸ್ ಮಾಡ್ರಿ ಜ್ವಾಳದ ಹಿಟ್ಟು ಮಾಡಿ ಸಜ್ಜಿ ಯೂಸ್ ಮಾಡ್ರಿ ಬಟ್ ಮೈದಾ ಯೂಸ್ ಮಾಡಬೇಡ್ರಿ ಒಂದೆರಡು ಒಂದು ಸಲ ಒಂದು ಪೀಸ್ ಓಕೆ ನೋ ಪ್ರಾಬ್ಲಮ್ ಊಟ ಮಾಡೋ ಪದ್ಧತಿ ಆಯ್ತು ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿರಿ ನಾಷ್ಟಾ ಅವಾಯ್ಡ್ ಮಾಡ್ರೆ ಬಹಳ ಚಲೋ ಹಣ್ಣು ತಿನ್ನ್ರಿ ಹಣ್ಣು ಯಾವಾಗಲೂ ಊಟದಕ್ಕಿಂತ ಮೊದಲು ತಿನ್ನಬೇಕು ಊಟ ಮಾಡಿ ಬಾಳೆಕಾಯಿ ತಿಂದಿದ್ವಲ್ಲ ಅದು ರಾಂಗ್ ಅದ ನಾವು ಹಳ್ಳ್ಯಾಗ ಊಟ ಮಾಡಿ ಹಣ್ಣು ತಿನ್ನೋದು ರಾಂಗ್ ಅದ ಮೊದಲು ಹಣ್ಣು ತಿನ್ನ್ರಿ ನಂತರ ಊಟ ಮಾಡ್ರಿ ಓಕೆ ಎಷ್ಟು ಸಾಧ್ಯ ಆದ ವಾರಕ್ಕೊಂದು ಉಪವಾಸ ಮಾಡ್ರಿ ನಿಮ್ಮ ಆರೋಗ್ಯ ಚಲೋ ಇರುತ್ತೆ ಇದು ಊಟದ ಬಗ್ಗೆ ಮುಗಿತು ಇನ್ನು ವಾಪಸ್ ಮೌಂಟ್ ಅವ್ದಿಂದ ಊರಿಗೆ ಹೋದಾಗ ಏನಪ್ಪ ಮಾಡ್ಕೋಬೇಕು ಐದಕ್ಕೆ ಹೇಳಿ ತಣ್ಣೀರಿಂದ ಮುಖ ತಕ್ಕೊಳ್ಳಿ 15 ನಿಮಿಷವನ್ನು ಧ್ಯಾನ ಮಾಡಿ ನಾ ಮೂರಕ್ಕೆ ಹೇಳ್ತು ನೀವು ಐದಕ್ಕೆ ಕರೆಯೋದು ಎಮರ್ಜೆನ್ಸಿ ಏನು ಯಾವುದೋ ಡ್ಯೂಟಿ ಏನು ಇರೋದಿಲ್ಲ ಯಾರೋ ಒಬ್ಬರು ಇರ್ಬೋದು ಆದರೆ ಏಳೋದು ಮಾತ್ರ ಐದಕ್ಕೆ ಶುರು ಮಾಡಿ ಎದ್ದು ಮುಖ ತಕ್ಕೊಂಡು ಬ್ಯಾರೇಜ್ ಹಾಕಿಕೊಟ್ಟು ಧ್ಯಾನ ಎದ್ದು ನಿಮ್ಮ ಮುಖ ನೋಡ್ಕೋಬೇಡ್ರಿ ಭಗವಂತ ನೋಡಿ ಎರಡನೇದು ಊಟ ಮಾಡೋ ಮುಂದೆ ಮಾತಾಡೋದು ಟಿ ವಿ ನೋಡೋದು ಬಂದ್ ಮಾಡಿರಿ ಶಾಂತಿಯಿಂದ ಊಟ ರಾತ್ರಿ 10ಕ್ಕೆ ಮನ್ಕೊಳಕ್ಕೆ ಪ್ರಯತ್ನ ಮಾಡಿರಿ 9ಕ್ಕೆ ಮನ್ಕೊಂಡ್ರೆ ವಜ್ರ ಆಗ್ತೀರಿ 10ಕ್ಕೆ ಬಂಗಾರ ಆಗ್ತೀರಿ 10ವರೆಗೆ ಬೆಳ್ಳಿ 11 ಕಬ್ಬಣ 12ಕ್ಕೆ ರಾಕ್ಷಸ ಇಲ್ಲರಿ ನಮ್ದು ಡ್ಯೂಟಿ ಅದ ನೋ ಪ್ರಾಬ್ಲಮ್ ಹಬ್ಬದ ಹುಣಿವೆದ ಲಗ್ನ ಮುಹೂರ್ತ ನಿಮಗೆ ಎಂದೂ ಬೇಡ ನೋಡಿ ಮನ್ಕೊಳ್ಳ ಮುಂದೆ 5 ವರ್ಷದವರಾಗ್ರಿ ಅಣ್ಣವ್ರು ಹೆಂಗಿದ್ರೆ 5 ವರ್ಷದವ್ರದ್ದು ರಾಜಗೋ ಗೌಡ್ರು ಹೆಂಗಿದ್ರೆ ಪಟೀಲ್ರ ನೋಡಿ ಮುಖ ಹೆಂಗಾಯ್ತವ ನಮ್ಗೆ ಮುಖ ಆಯ್ತಿಲ್ಲ ಅದಕ್ಕೆ ಮಕ್ಕಳು ಮನ್ಕೊಳ್ಳ ಮುಂದೆ ಸಣ್ಣ ಹುಡುಗ ಆಗಿ ಮನ್ಕೊಂಬಿಟ್ರಿ 5 ವರ್ಷ ಇದಕ್ಕೆ ಸೌಂಡ್ ಸ್ಲೀಪ್ ಅಂತ ಹೇಳ್ತಾರೆ ಜಂಜಟ್ ಎಲ್ಲ ಕಚ್ರ ಹಿಡ್ಕೊಂಡು ಕೊಂಡ್ಕೊಂಬೇಡ್ರಿ ಹಾಸಿಗೆಗೆಲ್ಲ ಅದನ್ನ ಸೈಡ್ನಾಗ ಇಟ್ಟು ಹಾಸಿಗೆ ಹೆಂಗೆ ಮೊದಲು ಸಣ್ಣಗಿದ್ದ ಇದು ಹಾಕ್ತಿರಲ್ಲ ಅಲ್ಲಿ ತಗಡಿ ಬರ್ತಾವ ಅಂತೇಳಿ ಹಂಗೆ ನಿಮ್ಗೆ ಪವಿತ್ರತೆ ಪರಮಾತ್ಮ ನೆನಪಿನ ಶಕ್ತಿ ಮಾಡ್ಕೊಂಡು ಮನ್ಕೊಳ್ಳಿ ನಾಲ್ಕನೇದಿ ಭೂಮಿಯಾಗ ನಿಜವಾದ ಸುಖಿ ವ್ಯಕ್ತಿ ಯಾರಂದ್ರೆ ಭಾಳ ಚಂದಿದವ್ರು ಸುಖಿ ಇಲ್ಲ ಯಾರ ಮನಸ್ಸು ಕಂಟ್ರೋಲ್ ಮಾಡ್ತಾರೆ ಸುಖಿ ಇದಾರೆ ಇಲ್ಲಿಂದ ಹೋಗಿ ಒಂದು ಸಣ್ಣ ಕೆಲಸ ಮಾಡಿರಿ ಅರ್ಧ ತಾಸು ಓಂ ಶಾಂತಿ ಹೋರ್ ನುಕ್ಸಾನ ಇಲ್ಲ ಫಾಯ್ದೆನೇ ಅದ ನಾ ಇಡೀ ಜೀವನ ಕೊಟ್ಟಿನಿ ಎರಡು ಗೌರ್ಮೆಂಟ್ ಜಾಬ್ ಬಂದಿದ್ದು ಬಿಟ್ಟಿನಿ ಒಂದು ಸೆಕೆಂಡ್ನಾಗ ಪರಮಾತ್ಮನಿಗೆ ಬಂದಿನಿ ಅಷ್ಟು ಬೇಡ ಅರ್ಧ ತಾಸು ಆಲ್ರೆಡಿ ಎಲ್ಲ ಜೀವನ ಮಾಡಿ ನೋಡಿರಲ್ಲ ಲಗ್ನ ಮುಹೂರ್ತ ಎಲ್ಲ ಮಾಡಿರಿ ಅರ್ಧ ತಾಸು ಓಂ ಶಾಂತಿ ಹೋರ್ 3 ತಿಂಗಳದಾಗ ನಿಮ್ಮ ಜೀವನ ರೂಪರೇಖೆ ಚೇಂಜ್ ಆಗ್ತದೆ ಲಾಸ್ಟ್ನಾಗ ನಾವೆಲ್ಲರೂ ಜೀವನದಾಗ ಖುಷಿಯಾಗಿರ್ಬೇಕಂದ್ರೆ 5 ಮಾತ್ರ ತೊಗೋಬೇಕು ದಾದಿ ಜಾನಕಿ ಕೊಟ್ಟಿದ್ರು 104 ವರ್ಷ ವಯಸ್ಸಿತ್ತವ್ರಿ ಮೊದಲೇ ಗುಳಿಗೆ ತಾಳ್ಮೆ ಗಂಡ ಹೆಂಡರ ತಾಳ್ಮೆ ಸಣ್ಣ ಸಣ್ಣ ಮಾತಿಗೆ ಸಿಟ್ಟಿಗೆ ಬರೋದು ಬೇಡ ಪ್ರೀತಿ ನಿಮ್ಮ ಮಕ್ಕ ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡ್ತಿರಲಿಲ್ಲ ಮತ್ತೊಬ್ಬರಿಗೆ ಎಷ್ಟು ಪ್ರೀತಿ ಮೂರನೇದು ಶಾಂತಿ ನಿಮ್ಮ ಮುಖದಾಗ ಗುಲಾಬಿ ಏನು ಹೆಸರನ್ನ ನಿಖಿತಾ ಮಂದಿ ಮಾತಾಡ್ಬೇಕು ಉಣ್ಣಾಗ ಏನ್ರಿ ನಿಖಿತಾ ಹುಡುಗಿ ನೋಡ್ರಿ ಕುಮಾರಿ ಅಷ್ಟು ನಂಬರ್ ಒಂದು ಯಾವಾಗ ನಾವು ಕೂತಿರ್ತಾರೆ ಹಿಂಗೆ ಮಾತಾಡ್ಬೇಕು ಯಾಕೆ ಜಗಳಂಟೆ ಅನ್ಬೇಡ ನೀವು ಎಲ್ಲಿ ಕೆಲಸ ಮಾಡ್ತಾರೆ ನಿಮ್ಮ ಹೆಸರು ತೊಗೋಬೇಕು ಈ ಪಾಟೀಲ್ರದಾರ ಏ ಒಂದು ನಂಬರ್ ರೀ ಇವ್ರು ಎಷ್ಟು ಚಂದದ ಎಷ್ಟು ರೊಕ್ಕ ಯಾರಿಗೆ ಏನು ಮಾಡೋದು ತೊಗೊಂಡು ಇವ್ರ ನೇಚರ್ ಹೆಂಗಂತ ನೋಡ್ತಾರೆ ಜನ ನಾಲ್ಕನೇದು ಖುಷಿಯಾಗಿರಿ ಯಾಕಂದ್ರೆ ಇದು ತಂದಿಲ್ಲ ಇದನ್ನು ತಂದಿಲ್ಲ ಸುಮ್ಮನೆ ಟೆನ್ಷನ್ ಜೀವನದಾಗ ಎಷ್ಟು ದಿನ ಬದುಕಿರ್ತೀವಿ ಖುಷಿಯಾಗಿ ಬದುಕ್ರಿ ಯಾವಾಗ ಕೊರೋನಾ ಬರ್ತದೆ ಯಾವಾಗ ರೋಗ ಬರ್ತದೆ ಯಾವಾಗ ಹಾರ್ಟ್ ಅಟ್ಯಾಕ್ ಏನು ಕೊಡ್ತದೆ ಎಷ್ಟು ದಿನ ಇರ್ತೀರಿ ಖುಷಿಯಿಂದಿರ್ರಿ 350 ಕೋಟಿ ರೂಪಾಯಿ ಬ್ಯಾಂಕ್ನಾಗಿದ್ದು ಸೂರತ್ನಾಗ ಒಬ್ಬ ವ್ಯಕ್ತಿ ಎತ್ತಾಗ 110 ರೂಪಾಯಿ ಆಕ್ಸಿಜನ್ ಬಾಟ್ಲಿ ಸಿಗಲಿಲ್ಲ ವಾದ 350 ಕೋಟಿ ರೂಪಾಯಿ ನಗಲಾಕತ್ತಿತ್ತು ನಾ ಇಲ್ಲೇ ಕೂತು ನಾನು ಯಾರೋ ಒಯ್ದಿಲ್ಲ ಅಂತ ಹೇಳಿ ಸುಮ್ಮನೆ ಗೊಳೆ ಮಾಡೋದ ಗೊಳೆ ಮಾಡಿದೆ ಮಾಡಿದು ಖರ್ಚು ಮಾಡಿರಿ ಪುಣ್ಯ ಮಾಡಿರಿ ಜೀವನಕ್ಕೆ ಬರಂಗೆ ಐದನೇದು ಸಂತುಷ್ಟತೆ ಅಕ್ಕವ್ರ ಹೆಸರು ಖುಷಿ ಅಣ್ಣವ್ರ ಹೆಸರು ಪ್ರೇಮ ಮಗಳ ಹೆಸರು ಶಾಂತಿ ಮಗನ ಹೆಸರು ಸಂತುಷ್ಟತೆ ಆ ಭಗವಂತ ಲಾಸ್ಟ್ನಾಗ ನಿಮ್ಗೆ 5 ಕೈ ಕೊಟ್ಟಾನ ನಿಮ್ಮ ಕೈ ಹಿಂಗಿರಬೇಕು ನಿಮ್ಮನ್ನು ನೋಡ್ರಿ ಮತ್ತೊಬ್ಬರು ನೋಡು ಬಂದ್ ಮಾಡ್ರಿ ಚುಗ್ಲಿ ಬಡೋದು ಬಂದ್ ಮಾಡಿರಲಿಲ್ಲ ಮತ್ತೊಬ್ಬರ ಬಗ್ಗೆ ಹರಿವ ನೀರಾಗ್ರಿ ಲಕ್ಷ್ಮಿ ಆಗ್ರಿ ವರದಾನ ಕೊಡ್ರಿ ಯಾ 4 ಫ್ಯಾಕ್ಟ್ರಿ ಇರಲಿ ಮನೆಯಾಗ ಇಲ್ಲಿ ಐಸ್ ಫ್ಯಾಕ್ಟ್ರಿ ಬಾಯಿ ಒಳಗೆ ಸಕ್ಕರೆ ಫ್ಯಾಕ್ಟ್ರಿ ಹೃದಯದಲ್ಲಿ ಪ್ರೀತಿ
ಆತ್ಮದಲ್ಲಿ ಪರಮಾತ್ಮ ಒಂದು ಪುಸ್ತಕ ಅದು ಬಹಳ ಸುಂದರ ಪುಸ್ತಕ ಜೀವನದಾಗ ಅದು ಒಂದು ಓದಬೇಕು ಬ್ರಹ್ಮಬಾವರ ಜೀವನ ಚರಿತ್ರೆ ಕನ್ನಡ ಸಿಗ್ತದೆ ಅನ್ನೋ ತಾನಾಜಿ ಅಣ್ಣವ್ರು ನಿಮ್ಗೆ ಅಲ್ಲಿ ಕೊಡಿಸ್ಕೊಡ್ತಾರೆ ಆ ಒಯ್ರಿ ಒಂದು ಫೋಟೋ 30 ರೂಪಾಯಿದು ಅದ್ರ ಹೆಸರು ನಾದಿನಿ ಅಂತ ಹೇಳಿ ಹಿಂಗೆ ಆಶೀರ್ವಾದ ಮಾಡಿದ್ದು ನೀವೆಲ್ಲಿ ಮನ್ಕೊತಿರಲಿ ಅಲ್ಲಿ ಹಚ್ಚಿಬಿಡ್ರಿ ಎದ್ದ ತಕ್ಷಣ ಅದನ್ನ ನೋಡಿರಿ ಆಶೀರ್ವಾದ ತಗೊಂಡು ನಾನು ಇಲ್ಲಿ ಬಂದು 33 ವರ್ಷ ಆಯಿತು ನನ್ನ ಹೆಸರು ಶಿವಾನಂದ ಬೆಳಗಾವಿ ಜಿಲ್ಲಾ ಅತ್ನಿ ತಾಲೂಕು ಟೆಲ್ಸಂಗ್ ವಿಲೇಜ್ ಇಲ್ಲಿ ಬಂದು 30 ವರ್ಷ ಪೂರ್ಣ ಜೀವನ ಭಗವಂತ ಕೊಟ್ಟಿನಿ ಇಷ್ಟು ಕೊಟ್ಟನ ಪರಮಾತ್ಮ ಕಲ್ಪನೆ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ನಗುಮುಖ ಮಾಡಿರೋ ಅದಕ್ಕೆ ಅಲ್ಲಿ ಕನ್ನಡದಾಗ ರಾತ್ರಿ ಇವತ್ತಿನಿಂದ ಪ್ರೋಗ್ರಾಮ್ ಚೇಂಜ್ ಆಗದ ನೀವೆಲ್ಲಿ ಚಾ ಕುಡಿತಿರಲ್ಲ ಅದ್ರ ತೆಳಗೇನೆ ಕ್ಲಾಸ್ ಮಾಡ್ತೀನಿ ಮುಂಜಾನೆ 5 ರಿಂದ 6 ರಾತ್ರಿ 9 ರಿಂದ 10 ಇಷ್ಟು ಯಾಕಂದ್ರೆ ಬಹಳ ವಿಷಯ ಅದ 3 ದಿನ ಅಂತೂ ಕಂಟಿನ್ಯೂ ಮಾಡ್ತೀನಿ ನಂಬರ್ ಬರ್ಕೊ ಇಟ್ಕೋರಿ ನೀವು ನನಗೆ